ಈ ಮಧ್ಯೆ ಇದೇ ಕಾರ್ಯಕ್ರಮದಲ್ಲಿ ಇನ್ನೂ ಒಂದು ಘಟನೆ ನಡೆದಿದೆ. ಅದೇನು ಉದ್ದೇಶಪೂರ್ವಕನ ಅಲ್ಲವಾ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಎಲ್ಲರನ್ನೂ ಎಲ್ಲರಿಗೂ ಕೂಡ ಹೆಸರನ್ನ ಹೇಳಬೇಕಾದ್ರೆ ಡಿ ಕೆ ಶಿವಕುಮಾರ್ ಹೆಸರನ್ನೇ ಹೇಳಿಲ್ಲ. ಗದಗದಲ್ಲಿ ಡಿ ಸಿಎಂ ಡಿ ಕೆ ಶಿ ಹೆಸರನ್ನು ಮರ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕರ್ನಾಟಕ 50 ಸಂಭ್ರಮ ಕಾರ್ಯಕ್ರಮದಲ್ಲಿ ನಡೆದ ಪ್ರಸಂಗ ಇದು. ಅನೇಕ ಸಚಿವರನ್ನು ಸ್ವಾಗತಿಸ್ತಾರೆ ಅವರು ವೇದಿಕೆ ಮೇಲೆ ಬಂದಾಗ. ಸ್ವಾಗತಿಸುವ ವೇಳೆ ಡಿ ಸಿಎಂ ಡಿ ಕೆ ಶಿ ಹೆಸರನ್ನೇ ಮರೆತು ಬಿಡ್ತಾರೆ. ಪಕ್ಕದಲ್ಲಿದ್ದವರು ನೆನಪಿಸ್ಕೊಟ್ಟ ನಂತರ ಆಮೇಲೆ ಡಿ ಕೆ ಶಿವಕುಮಾರ್ ಹೆಸರನ್ನು ತಗೋತಾರೆ ಸಿದ್ದರಾಮಯ್ಯನವರು. ಅದೇನು ಮರ್ತರ ಉದ್ದೇಶಪೂರ್ವಕನ ಗೊತ್ತಿಲ್ಲ, ಅವರೇ ಹೇಳಬೇಕು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಮಾನ್ಯ ಬಸವರಾಜ್ ಹೊರಟ್ಟಿ ಅವರೇ, ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಮಾನ್ಯ ಯು ಟಿ ಖಾದರ್ ಫರೀದ್ ಅವರೇ, ಹಿಂದುಳಿದ ವರ್ಗಗಳ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿ ಅವರೇ, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ ಮಾನ್ಯ ಕೆ ಎಚ್ ಮುನಿಯಪ್ಪನವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಭಾಗದ ಜನಪ್ರಿಯ ನಾಯಕರು ಆದಂಥ ಸಚಿವ ಎಚ್ ಕೆ ಪಾಟೀಲ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಎಲ್ಲ ಅಧಿಕಾರಿ ಸ್ನೇಹಿತರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಇದು ಕಾರ್ಯಕ್ರಮದಲ್ಲಿ ಅವರು ಎಲ್ಲರ ಹೆಸರನ್ನು ಕರೀತಾರೆ. ವಿಧಾನ ಪರಿಷತ್ ಸಭಾಪತಿಗಳು, ವಿಧಾನಸಭೆ ಸಭಾಪತಿ ಎಲ್ಲರೂ ಹೆಸರನ್ನು ಕರೆದು, ಎಲ್ಲ ಮಂತ್ರಿಗಳ ಹೆಸರನ್ನು ಕರೆದ ಮೇಲೂ ಉಪಮುಖ್ಯಮಂತ್ರಿಗಳನ್ನ ಮಾತ್ರ ಹೆಸರನ್ನ ಹೇಳಲ್ಲ. ಅದಕ್ಕೂ ಮೊದಲು ಇಡೀ ಕಾರ್ಯಕ್ರಮದಲ್ಲಿ ಪರಸ್ಪರ ಒಬ್ರಿಗೊಬ್ಬರು ಮಾತಾಡಿಲ್ಲ. ಹಾಗಂತ ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನವರು ಹೀಗೆ ಮಾಡಿದ್ರ ಅಂತಂದರೆ ಗೊತ್ತಿಲ್ಲ. ಅವರು ಮರ್ತಿರಬಹುದು, ಹೆಸರನ್ನು ಹೇಳುವಂತಹ ಸಂದರ್ಭದಲ್ಲಿ ಮರ್ತಿರಬಹುದು.